ಮೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ ಮೇಗಿಲ್ಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸುಸ್ತಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲು ಆತ್ಮೀಯ ಬಿಎ ಐದನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ಬಸವರಾಜ್ ಬಿ ಡೆಂಕನಕಲ್, ಕನ್ನಡ ಅಧ್ಯಾಪಕ, ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ. ವಿದ್ಯಾರ್ಥಿಗಳೇ, ಕಳೆದ ಆನ್ಲೈನ್ ತರಗತಿಗಳಲ್ಲಿ ನಾವು ಕನ್ನಡ ಪದರಚನೆಗೆ ಸಂಬಂಧಿಸಿದಂತೆ ಸಂಧಿ ವಿವೇಚನೆಯನ್ನು ಪೂರ್ಣಗೊಳಿಸಿದ್ವಿ. ನಾನು ನಿಮಗೆ ಪ್ರತಿ ತರಗತಿಯಲ್ಲೂ ಮತ್ತೆ ಮತ್ತೆ ನೆನಪಿಟ್ಟಿರತಕ್ಕಂಥ ವಿಷಯ ಯಾವುದು ಅಂತಂದರೆ, ನಿಮ್ಮ ಸೊಲ್ಲು ಐದು ಪಠ್ಯ ಪುಸ್ತಕ ಸಂಪೂರ್ಣವಾಗಿ ಆಧುನಿಕ ಕನ್ನಡ ಭಾಷಾ ವಿಜ್ಞಾನಿಗಳ ಚಿಂತನೆಯಾದ ಕನ್ನಡಕ್ಕೆ ಕನ್ನಡದ್ದೇ ವ್ಯಾಕರಣ ಎನ್ನುವ ಪರಿಕಲ್ಪನೆಯಲ್ಲಿ ನಿಮ್ಮ ಇಡೀ ಪಠ್ಯಕ್ರಮ ಇರುವಂಥದ್ದನ್ನು ನಾನು ಈಗಾಗಲೇ ನಿಮಗೆ ಪ್ರತಿ ತರಗತಿಯಲ್ಲೂ ಹೇಳ್ತಾ ಈ ತರಗತಿಯಲ್ಲೂ ಕೂಡ ನೆನಪಿಗೆ ತಂದುಕೊಳ್ಳುವುದಕ್ಕೆ ತಂದುಕೊಳ್ಳುವುದಕ್ಕೆ ಸೂಚಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ, ಸಂಧಿ ಪಾಠ ನಾವು ಮುಂದುವರಿಸ್ಕೊಂಡು ಹೋಗಬೇಕಾದಾಗ ಅಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎಣ್ಸಂಧಿ ಅಂತಹ ಬೇರೆ ಬೇರೆ ಸಂಸ್ಕೃತ ಪ್ರಭಾವದ ಸಂಧಿಗಳ ಚರ್ಚೆಯನ್ನು ನಾವು ಮಾಡಲಿಲ್ಲ. ನಮಗೆ ತೀರಾ ಮುಖ್ಯವಾಗಿರುವಂಥದ್ದು ಇಲ್ಲಿ ಕನ್ನಡ ಸಂಧಿಗಳು ಮತ್ತು ಕನ್ನಡ ಸಂಧಿಗಳ ವಿಧಗಳು, ಅವುಗಳ ವಿಸ್ತೃತವಾದ ಚರ್ಚೆ ಮಾತ್ರ ನಮಗೆ ಮುಖ್ಯವಾಗಿತ್ತು. ಹಾಗಾಗಿ ಕನ್ನಡ ಸಂಧಿಗಳ ವಿಸ್ತೃತವಾದ ಚರ್ಚೆಯನ್ನು ಮುಗಿಸಿಕೊಂಡು ನಾನು ನಿಮಗೆ ನೇರವಾಗಿ ಸಮಾಸ ಕುರಿತಾದ ಚರ್ಚೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ನಿಮಗೆ ಈ ನುಡಿದಂತಹ ಹೆಚ್ಚಿನ ಓದಿಗಾಗಿ ನೀವು ಬೇರೆ ಬೇರೆ ಸಂಸ್ಕೃತ ಸಂಧಿಗಳನ್ನು ಅಧ್ಯಯನ ಮಾಡಿಕೊಂಡು ಇಲ್ಲಿಯೂ ಕೂಡ ಅಷ್ಟೇ. ನಾವು ಸಮಾಸ ಅಂತಂದಾಗ ನಮಗೆ ಇದುವರೆಗೂ ಪಾಠ ಮಾಡಿಕೊಂಡು ಬಂದಂತಹ ಮೇಷ್ಟ್ರುಗಳೆಲ್ಲ ಸಮಾಸಗಳಲ್ಲಿ ನಮಗೆ ತತ್ಪುರುಷ ಸಮಾಸ, ಬಹುರ್ವೀಯ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ, ಕರ್ಮಧಾರಯ ಸಮಾಸ ಅಂತೇಳಿ ಸಂಸ್ಕೃತ ಪ್ರಭಾವ ಇರತಕ್ಕಂಥ ಸಮಾಸಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ಕನ್ನಡಕ್ಕೆ ಕನ್ನಡದ ವ್ಯಾಕರಣ ಪರಿಕಲ್ಪನೆಯಲ್ಲಿ ಆಧುನಿಕ ಭಾಷಾ ವಿಜ್ಞಾನಿಗಳು ಸಮಾಸ ಚರ್ಚೆ ಬಂದಾಗ ಅಲ್ಲಿ ಕನ್ನಡಕ್ಕೆ ಒಗ್ಗುವ ಮೂರು ಬಗೆಯ ಸಮಾಸಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ದಿಸೆಯಲ್ಲಿ ನೋಡೋದಾದರೆ ನಾವು ಸಮಾಸ ಅನ್ನೋ ಹೆಸರಿಗೆ, ಅದು ಸಮಾಸ ಅನ್ನೋ ಹೆಸರೇ ಸಂಸ್ಕೃತ ಪ್ರಭಾವದಿಂದ ಬಂದಿರುವಂಥದ್ದು. ಹಾಗಾಗಿ ಅದನ್ನು ನಾವು ಕನ್ನಡಕ್ಕೆ ಒಗ್ಗಿಸಿಕೊಳ್ಳೋದಾದರೆ ಅದನ್ನು ನಾವು ಜೋಡು ಪದ ಅಂತ ಕರೀಬೇಕು ಅನ್ನೋದು ಆಧುನಿಕ ಭಾಷಾ ವಿಜ್ಞಾನಿಗಳ, ಅದು ಆಧುನಿಕ ಕನ್ನಡ ಭಾಷಾ ವಿಜ್ಞಾನಿಗಳ ಚಿಂತನೆ. ಗಮನಿಸಿ ವಿದ್ಯಾರ್ಥಿಗಳೇ, ನಾವು ವ್ಯಾಕರಣವನ್ನು ಕನ್ನಡದಲ್ಲಿ ವ್ಯಾಕರಣ ಅಂತ ಕರೆಯುವುದಿಲ್ಲ, ಇದನ್ನು ನಾವು ಸೊಲ್ಲರಿವೆ ಅಂತ ಕರೀತೀವಿ. ವರ್ಣಮಾಲೆಯನ್ನು ವರ್ಣಮಾಲೆಯನ್ನು ಬರಿಯ ಪಟ್ಟಿ ಅಂತ ಕರಿತೀವಿ. ಹಾಗೆ ಸಮಾಸಗಳನ್ನು ನಾವು ಜೋಡು ಪದ ಅಂತ ಕರೀತಾ ಇದ್ದೀವಿ. ವಿದ್ಯಾರ್ಥಿಗಳ ಗಮನಿಸಿ, ಕನ್ನಡದಲ್ಲಿ ನಾವು ವ್ಯಾಕರಣ ಅನ್ನೋ ಹೆಸರಿಗೆ ಸೊಲ್ಲರಿಮೆ ಅಂತ ಕರಿಬೇಕು ಅನ್ನೋದು ಭಾಷಾ ವಿಜ್ಞಾನಿಗಳ ಚಿಂತನೆ, ಹೊಸ ಚರ್ಚೆ. ವರ್ಣಮಾಲೆಯನ್ನು ನಾವು ಬರಿಗೆ ಪಟ್ಟಿ ಅಂತ ಕರಿತೀವಿ. ಹಾಗೆ ಸಮಾಸವನ್ನು ಜೋಡು ಪದ ಅಂತ ಗುರುತಿಸಿಕೊಳ್ತಾ ಇದ್ದೀವಿ. ಅಂದರೆ ಇದನ್ನು ಯಾಕೆ ನಾನು ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ವ್ಯಾಕರಣದ ಅಧ್ಯಯನ ಸಂಪೂರ್ಣವಾಗಿ ಇಲ್ಲಿ ಪರಂಪರಾಗತವಾಗಿ ಬಂದ ವ್ಯಾಕರಣ ಅಧ್ಯಯನಕ್ಕಿಂತಲೂ ಭಿನ್ನವಾಗಿ ಕನ್ನಡಕ್ಕೆ ಒಗ್ಗುವ, ಕನ್ನಡ ಭಾಷಾ ರಚನೆಗೆ ಒಗ್ಗುವ ಹೊಸ ಬಗೆಯ ವ್ಯಾಕರಣದ ಅಧ್ಯಯನವಾಗಿರೋದ್ರಿಂದ
ನಾವು ಈ ತರದ ಹೊಸ ಪರಿಭಾಷೆಗಳನ್ನು ಈ ಅಧ್ಯಯನದ ಸಂದರ್ಭದಲ್ಲಿ ಬಳಸಿಕೊಳ್ಳಬೇಕಾಗಿದೆ. ಹಾಗಾಗಿ ನಾವು ಸಮಾಸ ಅನ್ನುವ ಹೆಸರಿಗೆ ನಮ್ಗೆ ಈಗಾಗಲೇ ಗೊತ್ತಿದೆ ಸಂಧಿ ಅಂತ ತಕ್ಷಣ ಇಮಿಡಿಯೇಟ್ ನಮ್ಮ ಬಾಯಿಂದ ಬರೋದು ಸಮಾಸ ಅನ್ನೋ ಶಬ್ದ. ಆದರೆ ಅದನ್ನು ನಾವು ಕನ್ನಡದಲ್ಲಿ ಜೋಡು ಪದ ಅಂತ ಕರಿತೀವಿ. ಹಾಗಿದ್ರೆ ಸಮಾಸ ಅಂದ್ರೆ ಏನು, ಅದಕ್ಕೆ ವ್ಯಾಖ್ಯಾನ ಕೊಡೋದು ಹೇಗೆ ಅನ್ನೋ ಸಂದರ್ಭ ಬಂದಾಗ ವಿದ್ಯಾರ್ಥಿಗಳೇ ನಮಗೆ ಪರಂಪರೆಯಿಂದಲೂ ಹೇಳ್ಕೊಂಡು ಬಂದಿದ್ದಾರೆ, ವಾಕ್ಯ ರಚನೆಯ ಸಂದರ್ಭದಲ್ಲಿ ಪದಗಳು ಅಂದ್ರೆ ಎರಡೆರಡು ಪದಗಳು ಸೇರಿಕೊಂಡು ಒಂದು ಹೊಸ ಪದವಾಗಿ ಸೃಷ್ಟಿಯಾಗೋದನ್ನ ನಾವು ಸಮಾಸ ಪದ ಅಥವಾ ಜೋಡು ಪದ ಅಂತ ಕರಿತೀವಿ. ಹಾಗಿದ್ರೆ ಆ ಥರದ ಯಾವ ಶಬ್ದಗಳು ನಮಗೆ ಉದಾಹರಣೆಯಾಗಿ ಸಿಗ್ತವೆ, ನಾವು ಅವುಗಳನ್ನು ಹೇಗೆ ಗುರುತಿಸಿಕೊಳ್ಳೋದು ಅಂದಾಗ ಉದಾಹರಣೆ ಬೆಂಕಿ ಪೆಟ್ಟಿಗೆ ಅಂತ ಒಂದು ಹೊಸ ಒಂದು ಶಬ್ದ, ಬೆಂಕಿ ಪೆಟ್ಟಿಗೆ ಅಂತಕ್ಕಂಥದ್ದು ಒಂದು ಶಬ್ದ ಅಂತ ಅನ್ಕೋಣ. ಈ ಬೆಂಕಿ ಪೆಟ್ಟಿಗೆ ಅನ್ನೋದು ಒಂದೇ ಶಬ್ದವನ್ನು ಇದರಲ್ಲಿ ಎರಡು ಏನಾದರೂ ಹುಡ್ಕೋದಕ್ಕೆ ಸಾಧ್ಯ ಇದೆಯೋ, ಎರಡು ಹುಡ್ಕೋದಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಸಣ್ಣ ಪ್ರಶ್ನೆ. ಗಮನಿಸಿ, ಬೆಂಕಿ ಅನ್ನೋದೊಂದು ಶಬ್ದ, ಬೆಂಕಿಯ ಪ್ಲಸ್ ಪೆಟ್ಟಿಗೆ ಅಂದ್ರೆ ಇಲ್ಲಿ ಎರಡು ಶಬ್ದಗಳಿವೆ, ಅವೆರಡು ಸೇರಿಕೊಂಡು ಒಂದು ಹೊಸ ಶಬ್ದ ರಚನೆಯಾಗಿದೆ, ಅದೇ ಜೋಡು ಪದ ಅಥವಾ ಸಮಾಸ ಪದ. ಇಲ್ಲಿ ಈ ಪದ ಮತ್ತು ಈ ಪದ ಎರಡು ಜೋಡಣೆ ಆಗೋದ್ರಿಂದ ಇದನ್ನು ನಾವು ಜೋಡು ಪದ ಅಂತ ಕರಿತೀವಿ ಅನ್ನೋದು ಆಧುನಿಕ ಭಾಷಾ ವಿಜ್ಞಾನಿಗಳ ಚರ್ಚೆ. ಅಂದ್ರೆ ನಾವು ಗಮನಿಸಿ, ಸಂಧಿ ಚರ್ಚೆ ಇದ್ದಾಗಲೂ ಕೂಡ ಎರಡೆರಡು ಪದಗಳು ಕೂಡಿಕೊಳ್ತಾ ಇದ್ವು. ಆದರೆ ಅಲ್ಲಿ ಕೂಡಿಕೊಳ್ತಕ್ಕಂಥ ವ್ಯವಸ್ಥೆ ಹೇಗಿತ್ತಂದ್ರೆ, ಒಂದು ಪ್ರಕೃತಿ ಅಥವಾ ಒಂದು ಪದ ಮತ್ತೊಂದು ಪದದ ಜೊತೆಗೆ ಸೇರಿಕೊಳ್ಳದೆ ಪ್ರತ್ಯಯದ ಜೊತೆಗೆ ಸೇರಿಕೊಳ್ತಾ ಇತ್ತು. ಪ್ರತ್ಯಯದ ಜೊತೆಗೆ ಸೇರಿಕೊಂಡು ಒಂದು ಸಂಧಿ ಪದ ಆಗ್ತಾ ಇತ್ತು. ಆದರೆ ಸಮಾಸದ ಚರ್ಚೆ ಬಂದಾಗ ನಾವು ಅದನ್ನು ಬೇರೆ ರೀತಿಯಿಂದ ನೋಡ್ತೀವಿ. ಅಂದರೆ ಎರಡು ಪದಗಳು ವಾಕ್ಯ ರಚನೆಯ ಸಂದರ್ಭದಲ್ಲಿ ಕೂಡಿಕೊಂಡು ಹೊಸ ಪದ ರಚನೆ ಆಗ್ತಾ ಇದ್ರೆ ಅದನ್ನ ನಾವು ಸಮಾಸ ಅಂತ ಕರಿತೀವಿ. ಬಹಳ ಸ್ಪಷ್ಟವಾಗಿ ವ್ಯಾಖ್ಯಾನವನ್ನು ಬರ್ಕೊಳ್ಳೋದಾದ್ರೆ ಸಮಾಸ ಅಂದ್ರೇನೆ ಕೂಡುವುದು, ಒಟ್ಟುಗೂಡುವುದು ಅಂತ ಅರ್ಥ ಕೊಡುತ್ತೆ. ಹಾಗೆಯೇ ಕನ್ನಡದಲ್ಲಿ ಅದನ್ನು ಜೋಡಣೆಯಾಗುವುದು ಅನ್ನೋ ಅರ್ಥದಲ್ಲಿ ಜೋಡು ಪದ ಅಂತೇಳಿ ಆಧುನಿಕ ಕನ್ನಡ ಭಾಷಾ ವಿಜ್ಞಾನಿಗಳು ಅದಕ್ಕೆ ಸ್ಪಷ್ಟವಾದ ಆಕಾರವನ್ನು ಕೊಡೋ ಪ್ರಯತ್ನ ಮಾಡಿದ್ದಾರೆ. ಮತ್ತು ಇಂಥ ಜೋಡು ಪದಗಳಲ್ಲಿ ಕನ್ನಡಕ್ಕೆ ಒಗ್ಗುವ ಇಂತಹ ಜೋಡು ಪದಗಳಲ್ಲಿ ಮತ್ತೆ ಮೂರು ಪ್ರಕಾರಗಳನ್ನು ವಿದ್ವಾಂಸರು ಗುರುತಿಸ್ತಾರೆ. ನಾವೀಗಾಗಲೇ ಹೇಳಿದಂಗೆ ತತ್ಪುರುಷ ಸಮಾಸ, ದ್ವಿಗು ಸಮಾಸ, ಭೌರ್ವಿ ಸಮಾಸ, ಕರ್ಮಧಾರಿ ಸಮಾಸ, ಅಂಶಿ ಸಮಾಸ, ಸಂಸ್ಕೃತ ಸಮಾಸಗಳನ್ನು ಹೊರತುಪಡಿಸಿ ಕನ್ನಡಕ್ಕೆ ಒಗ್ಗುವ ಮೂರು ಪ್ರಕಾರದ ಸಮಾಸಗಳನ್ನು ಅಥವಾ ಜೋಡು ಪದಗಳನ್ನು ವಿದ್ವಾಂಸರು ಗುರುತಿಸಿದ್ದಾರೆ. ಅವು ಯಾವುದು ಅಂತಂದ್ರೆ ನಾಮಪದ ಜೋಡು ಪದ, ನಾಮಪದ ಜೋಡು ಪದ, ಎರಡನೇದು ಕ್ರಿಯಾಪದ ಜೋಡು ಪದ, ಕ್ರಿಯಾಪದ ಜೋಡು ಪದ, ಮೂರನೇದು ಗುಣಪದ ಜೋಡು ಪದ. ವಿದ್ಯಾರ್ಥಿಗಳ ಗಮನಿಸಿ, ನಾನಿಲ್ಲಿ ಸಮಾಸ ಅಂತ ಬರೆಯಲಿಲ್ಲ. ಕಾರಣ ಏನು ಅಂತಂದ್ರೆ ನಿಮ್ಮ ಚರ್ಚೆ ಒಂದು ಜೋಡು ಪದ ಅಥವಾ ಕನ್ನಡಕ್ಕೆ ಕನ್ನಡದ ವ್ಯಾಕರಣ ಅನ್ನೋ ರೀತಿಯಲ್ಲಿ ಮುಂದುವರಿಯೋದ್ರಿಂದ ನಾವು ಇದನ್ನ ಜೋಡು ಪದ ಅಂತಾನೆ ಬರೆದಿರೋದು. ಇಲ್ಲಿ ನಾವು ಬೇಕಾದ್ರೆ ಈ ತರ ಬರ್ಕೋಬಹುದು. ಈ ರೀತಿಯಾಗಿ ನಮಗೆ ಬರ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಷ್ಟೇ, ಈ ರೀತಿಯಾಗಿ ನಮಗೆ ಬರ್ಕೊಳ್ಳೋದಕ್ಕೆ ಅವಕಾಶ ಇದೆ. ಗಮನಿಸಿ, ನಾನು ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ ಬಯಸ್ತೀನಿ. ನಾಮಪದ ಸಮಾಸ ಅಥವಾ ನಾಮಪದ ಜೋಡು ಪದ, ಕ್ರಿಯಾಪದ ಸಮಾಸ ಅಥವಾ ಕ್ರಿಯಾಪದ ಜೋಡು ಪದ, ಗುಣಪದ ಸಮಾಸ ಅಥವಾ ಕ್ರಿಯಾಪದ ಜೋಡು ಪದ. ಹೀಗೆ ಕನ್ನಡದ ಶಬ್ದಗಳಿಗೆ ಹೊಂದಿಕೊಳ್ಳುವ ಮೂರು ಪ್ರಕಾರದ ಜೋಡು ಪದ ಅಥವಾ ಸಮಾಸಗಳನ್ನು ವಿದ್ವಾಂಸರು ಗುರುತಿಸಿದ್ದಾರೆ. ಹಾಗಿದ್ರೆ ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮಪದ ಜೋಡು ಪದ ಹೇಗಿರುತ್ತೆ, ಕ್ರಿಯಾಪದ ಜೋಡು ಪದ ಮತ್ತು ಗುಣಪದ ಜೋಡು ಪದಗಳ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ನಾವು ಒಂದೊಂದಾಗಿ ಒಂದೊಂದಾಗಿ ವಿಶ್ಲೇಷಣೆ ಮಾಡಿಕೊಂಡು ಹೋಗೋದಕ್ಕೆ ಸಾಧ್ಯವಿದೆ. ವಿದ್ಯಾರ್ಥಿಗಳೇ, ನಿಮಗೆ ಮತ್ತೆ ಮತ್ತೆ ಹೇಳ್ತೀನಿ, ಕನ್ನಡದ ಭಾಷೆಯ
ರಚನೆಗೆ ಒಗ್ಗಿಕೊಳ್ಳುವ ಮೂರು ಬಗೆಯ ಸಮಾಸ ಅಥವಾ ಜೋಡುಪದಗಳಂದ್ರೆ ನಾಮಪದ ಜೋಡುಪದ ಅಥವಾ ಸಮಾಸ, ಕ್ರಿಯಾಪದ ಜೋಡುಪದ ಅಥವಾ ಸಮಾಸ, ಗುಣಪದ ಜೋಡುಪದ ಅಥವಾ ಸಮಾಸ. ಹೀಗೆ ನಾವು ಮೂರು ಬಗೆಯ ಜೋಡುಪದ ಅಥವಾ ಸಮಾಸಗಳನ್ನ ಈ ಕನ್ನಡಕ್ಕೆ ಕನ್ನಡದ ವ್ಯಾಕರಣ ಪರಿಕಲ್ಪನೆಯಲ್ಲಿ ಚಿಂತನೆಗೆ ಒಳಪಡಿಸ್ತೀವಿ ವಿದ್ಯಾರ್ಥಿಗಳೇ. ಹಾಗಿದ್ರೆ ಒಂದೊಂದಾಗಿ ನಾವು ಚರ್ಚೆ ಮಾಡೋಣ. ಫಸ್ಟ್ ಒನ್, ನಾಮಪದ ಜೋಡುಪದ ಅಥವಾ ಸಮಾಸ ಏನಿದು, ಯಾವುದನ್ನ ಸೂಚಿಸುತ್ತೆ, ವಾಕ್ಯಾಚರಣೆ ಸಂದರ್ಭದಲ್ಲಿ ನಾಮಪದ ಜೋಡುಪದಗಳನ್ನ ನಾವು ಹೇಗೆ ಗುರುತಿಸಿಕೊಳ್ಳೋದು ಅಂತಂದ್ರೆ, ಇದಕ್ಕೊಂದು ಸ್ಪಷ್ಟವಾದ ವ್ಯಾಖ್ಯಾನ ಕೊಡೋದಾದ್ರೆ, ವಾಕ್ಯ ರಚನೆಯ ಸಂದರ್ಭದಲ್ಲಿ ಬಳಕೆಯಾಗುವ ಯಾವುದೋ ಪದಗಳು ಅಥವಾ ಯಾವುದೇ ಪದಗಳು ವಿಂಗಡಣೆ ಮಾಡಲ್ಪಡುವ ಸಂದರ್ಭ ಇದ್ದಾಗ ಆ ಪದಗಳ ವಿಂಗಡಣೆಯ ಸಂದರ್ಭದಲ್ಲಿ ಬರುವ ಪೂರ್ವಪದ ಮತ್ತು ಉತ್ತರ ಪದ ಈ ಎರಡೂ ನಾಮಪದಗಳಾಗಿದ್ರೆ ಅದು ನಾಮಪದ ಜೋಡುಪದ ಅಂತ ಕರೆಸಿಕೊಳ್ಳುತ್ತೆ. ಅಂದ್ರೆ ಒಂದು ಪದವನ್ನು ನಾವು ವಿಂಗಡಣೆ ಮಾಡಿಕೊಂಡಾಗ ಪೂರ್ವಪದ ಪ್ಲಸ್ ಉತ್ತರ ಪದ ಅಂತೇಳಿ ನಾವು ವಿಂಗಡಣೆ ಮಾಡ್ಕೊಳ್ತೀವಿ ಅನ್ನೋದನ್ನ ಸಂಧಿ ಚರ್ಚೆಯಲ್ಲಿದ್ದಾಗಲೇ ನಾವು ಗಮನಿಸಿದ್ವಿ. ಈ ಪೂರ್ವಪದ ಮತ್ತು ಉತ್ತರ ಪದ ಇವೆರಡು ಸೇರಿ ನಾಮಪದ ಜೋಡುಪದ ಆಗಬೇಕಾಗಿತ್ತು ಅಂದ್ರೆ ಇವೆರಡು ಸೇರಿ ನಾಮಪದ ಜೋಡುಪದ ಆಗಬೇಕಾಗಿತ್ತು ಅಂದ್ರೆ ಪೂರ್ವಪದವೂ ಕೂಡ ನಾಮಪದ ಆಗಬೇಕು, ನಾಮಪದ ಆಗಿರ್ಬೇಕು, ಉತ್ತರ ಪದವು ಕೂಡ ನಾಮಪದಗಳು ಆಗಿರ್ಬೇಕು. ನಾಮ ಅಂದ್ರೆ ಹೆಸರನ್ನ ಸೂಚಿಸುವಂತಹ ಶಬ್ದಗಳು ಇರಬೇಕು. ಇವೆರಡೂ ಹೆಸರನ್ನ ಸೂಚಿಸುವ ಶಬ್ದಗಳು ಇರಬೇಕು ಅಂದ್ರೆ ಒಂದು ಶಬ್ದವನ್ನ ಅಥವಾ ಒಂದು ಪದವನ್ನ ನಾವು ಪೂರ್ವಪದ ಮತ್ತು ಉತ್ತರ ಪದಗಳಾಗಿ ವಿಂಗಡಣೆ ಮಾಡಿದಾಗ ಆ ಪೂರ್ವಪದವು ನಾಮಪದವಾಗಿರ್ಬೇಕು, ಉತ್ತರ ಪದವು ಯಾವುದೋ ಒಂದು ಹೆಸರನ್ನ ಸೂಚಿಸುವಂತಿರಬೇಕು, ಯಾವುದೋ ಒಂದು ಹೆಸರನ್ನ ಅವು ಸೂಚಿಸುವಂತಿರಬೇಕು. ಅವೆರಡೂ ಕೂಡಿಸಿಕೊಂಡು ಮತ್ತೊಂದು ಹೊಸ ಹೆಸರು ಸೃಷ್ಟಿಯಾಗುತ್ತೆ. ಅಂದ್ರೆ ಇಲ್ಲಿ ಒಂದು ಹೆಸರನ್ನ ಸೂಚಿಸುವ ಶಬ್ದ ಇರುತ್ತೆ, ಇಲ್ಲಿ ಒಂದು ಹೆಸರನ್ನ ಸೂಚಿಸುವ ಶಬ್ದ ಇರುತ್ತೆ, ಇವೆರಡೂ ಸೇರಿಕೊಂಡು ಮತ್ತೊಂದು ಹೊಸ ಹೆಸರನ್ನ ಸೃಷ್ಟಿ ಮಾಡ್ತಾ ಇರುತ್ತೆ. ಅದ ಆ ಒಂದು ವ್ಯಾಕರಣದ ಪರಿಕಲ್ಪನೆಗೆ ನಾವು ನಾಮಪದ ಜೋಡುಪದ ಅಥವಾ ನಾಮಪದ ಸಮಾಸ ಅಂತ ಕರಿತೀವಿ. ಹಾಗಿದ್ರೆ ಪೂರ್ವ ಪದದಲ್ಲಿಯೂ ನಾಮಪದ ಇರಬೇಕು, ಉತ್ತರ ಪದದಲ್ಲಿಯೂ ನಾಮಪದ ಇರಬೇಕು, ಆದರೆ ಇವೆರಡು ಕೂಡಿಕೊಂಡಾಗ ಸಂಯೋಜಿತವಾಗಿರ್ತಕ್ಕಂತ ಒಂದು ಪದ ಅದು ಬೇರೆ ಅರ್ಥವನ್ನು ಕೊಡುವಂತಿರಬೇಕು. ಹಾಗಿದ್ರೆ ಉದಾಹರಣೆ ಕೊಡೋದಾದ್ರೆ ಬಯಲು ಅಂತ ಒಂದು ಹೆಸರಿದೆ, ಅದು ನಾಮಪದ. ಆಟ ಅನ್ನೋದು ಒಂದು ನಾಮಪದ, ಆದರೆ ಇವೆರಡು ಸೇರಿಕೊಂಡು ಬಯಲಾಟ ಅಂತ ಇದೆ. ಗಮನಿಸಿ, ಬಯಲು ಅಂದ್ರೆ ಒಂದು ಅರ್ಥ, ನಾವು ಈ ವಿಶಾಲವಾದ ಮೈದಾನವನ್ನ ನಾವು ಬಯಲು ಅಂತ ಕರಿತೀವಿ. ಆಟ ಅಂದ್ರೆ ನಾವು ಯಾವುದೋ ಒಂದು ರೀತಿಯಲ್ಲಿ ಕ್ರೀಡಾ ಚಟುವಟಿಕೆಗಳು ತೋರಿಸಿಕೊಡುವಂಥದ್ದು ಕೂಡ ಒಂದು ಆಟ. ಆದ್ರೆ ಇವೆರಡೂ ಸೇರಿಕೊಂಡು ಬಯಲಾಟ ಆಗುತ್ತೆ, ಅದಕ್ಕೆ ಮತ್ತೆ ಬೇರೆ ಅರ್ಥ ಬರುತ್ತೆ. ಹೀಗೆ ಪೂರ್ವ ಪದದಲ್ಲಿರುವ ನಾಮಪದ, ಉತ್ತರ ಪದದಲ್ಲಿರುವ ನಾಮಪದ ಎರಡೂ ಸಂಯೋಜಿತಗೊಂಡು ಸೃಷ್ಟಿಯಾಗುವ ಒಂದು ಶಬ್ದ ಮತ್ತೊಂದು ಹೊಸ ನಾಮಪದವಾದ್ರೆ ಅದನ್ನು ನಾವು ನಾಮಪದ ಜೋಡುಪದ ಅಥವಾ ನಾಮಪದ ಸಮಾಸ ಅಂತ ಕರಿತೀವಿ. ಈ ತರದ ಅನೇಕ ಉದಾಹರಣೆಗಳನ್ನ ನಾವು ಚರ್ಚೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಬೆಂಕಿಯ ಪ್ಲಸ್ ಪೆಟ್ಟಿಗೆ, ಬೆಂಕಿಯ ಪ್ಲಸ್ ಪೆಟ್ಟಿಗೆ ಬೆಂಕಿ ಪೆಟ್ಟಿಗೆ. ಗಮನಿಸಿ, ಬೆಂಕಿ ಅನ್ನೋದು ಒಂದು ನಾಮಪದ, ಅದಕ್ಕೊಂದು ಅರ್ಥ ಇದೆ ನಮಗೆ, ಪೆಟ್ಟಿಗೆ ಅನ್ನೋದಕ್ಕೊಂದು ಅರ್ಥ ಇದೆ. ಆದರೆ ಇವೆರಡು ಸೇರಿ ಬೆಂಕಿ ಪೆಟ್ಟಿಗೆ ಅನ್ನೋ ಹೊಸ ಅರ್ಥವನ್ನು ಕೊಡುವಂಥದ್ದು. ಈ ಥರದ ಅನೇಕ ಉದಾಹರಣೆಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹೀಗೆ ನಾಮಪದ ಜೋಡುಪದವನ್ನು ನಾವು ಈ ರೀತಿಯಾಗಿ ಅರ್ಥೈಸಿಕೊಳ್ಳೋದು ಸಾಧ್ಯ ಅನ್ನೋದು ಇಲ್ಲಿ ಕನ್ನಡಕ್ಕೆ ಕನ್ನಡದ ವ್ಯಾಕರಣ ಪರಿಕಲ್ಪನೆಯನ್ನು ಪಟ್ಟಿರ್ತಕ್ಕಂಥ ವಿದ್ವಾಂಸರ ಚರ್ಚೆ. ನೆಕ್ಸ್ಟ್ ಎರಡನೇ ನೋಡೋದಾದ್ರೆ ಕ್ರಿಯಾಪದ
ಕ್ರಿಯಾಪದ ಜೋಡುಪದ ಅಂದ್ರೆ ಏನು? ಕ್ರಿಯಾಪದ ಜೋಡುಪದ ಅಥವಾ ಕ್ರಿಯಾಪದ ಸಮಾಸ ಅಂದ್ರೆ ಏನು ಅಂತಂದ್ರೆ, ಮತ್ತೆ ನಾನು ಅದನ್ನೇ ರಿಪೀಟ್ ಮಾಡ್ತೀನಿ, ಪೂರ್ವ ಪದದಲ್ಲಿರುವ ಒಂದು ಕ್ರಿಯಾತ್ಮಕ ಶಬ್ದ ಉತ್ತರ ಪದದಲ್ಲಿರುವ ನಾಮಪದದೊಂದಿಗೆ ಸೇರಿಕೊಂಡು ಕ್ರಿಯಾಪದ ಜೋಡುಪದ ಆಗುತ್ತೆ. ಕ್ರಿಯಾಪದ ಜೋಡುಪದ ಆಗುತ್ತೆ ಅಂದ್ರೆ ಪೂರ್ವ ಪದದಲ್ಲಿರುವ ಒಂದು ಶಬ್ದ ಅದು ಕ್ರಿಯಾತ್ಮಕವಾಗಿರುವಂಥದ್ದು, ಕ್ರಿಯಾ ಸೂಚಕವಾಗಿರುವಂಥದ್ದು. ಪೂರ್ವ ಪದದಲ್ಲಿರುವ ಶಬ್ದ ಕ್ರಿಯಾ ಸೂಚಕ ಪದವಾಗಿರಬೇಕು, ಉತ್ತರ ಪದ ನಾಮಪದವಾಗಿರಬೇಕು. ಉತ್ತರ ಪದ ನಾಮಪದವಾಗಿರಬೇಕು. ಕ್ರಿಯಾ ಪೂರ್ವಪದದ ಶಬ್ದ ಕ್ರಿಯಾ ಸೂಚಕವಾಗಿಯೂ ಉತ್ತರ ಪದದ ಶಬ್ದ ನಾಮಪದ ಸೂಚಕವಾಗಿಯೂ ಇದ್ದಾಗ ಅವೆರಡೂ ಸೇರಿಕೊಂಡು ಉಂಟಾಗುವ ಸಂಯೋಜಿತ ಶಬ್ದ ಕ್ರಿಯಾಪದ ಸಮಾಸ ಅಥವಾ ಕ್ರಿಯಾಪದ ಜೋಡುಪದ ಅಂತ ಕರೆಸಿಕೊಳ್ಳುತ್ತೆ ಅನ್ನೋದು ವಿದ್ವಾಂಸರ ವ್ಯಾಖ್ಯಾನ. ಹಾಗಿದ್ರೆ ಅದಕ್ಕೆ ಉದಾಹರಣೆ ನೋಡೋದಾದ್ರೆ, ಜಾಲುವ ಜಾನು ಅಲ್ಲಿ ಕ್ರಿಯೆ ಒಂದು ಸೂಚಕವಾಗಿರತಕ್ಕಂಥ ಶಬ್ದ, ಜಾಲುವ ಅನ್ನೋದು ಕ್ರಿಯಾ ಸೂಚಕವಾಗಿರುವಂತಹ ಶಬ್ದ. ಪ್ಲಸ್ ಬಂಡಿ ನಾಮಪದ, ಬಂಡಿ ಅಂದ್ರೆ ನಮ್ಮಲ್ಲಿ ಒಂದು ಹೆಸರಿದೆ ಬಂಡಿ ಅಂತ ಕರಿತೀವಿ, ಅವೆರಡು ಸೇರಿಕೊಂಡು ಜಾಲು ಬಂಡಿ ಆಗುತ್ತೆ. ಅಂದ್ರೆ ಜಾಲುವ ಪ್ಲಸ್ ಬಂಡಿ ಜಾಲು ಬಂಡಿ ಆಗುತ್ತೆ. ನೆಕ್ಸ್ಟ್ ಸಿಡಿಯುವ ಅಥವಾ ಸಿಡಿಯುವ 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 ಅಂದ್ರೆ ಅದು ಕ್ರಿಯೆಯನ್ನು ಸೂಚಿಸುವಂಥದ್ದು, ಸಿಡಿತೈತಿ ಅಂತ. ಸಿಡಿಯುವ ಪ್ಲಸ್ ಮದ್ದು ಸಿಡಿಮದ್ದು ಅಂದ್ರೆ ಪೂರ್ವ ಪದದಲ್ಲಿರುವ ಪದ ಕ್ರಿಯಾ ಸೂಚಕವಾಗಿಯೂ, ಪೂರ್ವ ಪದದಲ್ಲಿರುವಂತಹ ಶಬ್ದ ಕ್ರಿಯಾ ಸೂಚಕವಾಗಿಯೂ, ಉತ್ತರ ಪದ ಸೂಚಕ ಉತ್ತರ ಪದದ ಶಬ್ದ ನಾಮಪದವಾಗಿ ಸೇರಿಕೊಂಡು ಉಂಟಾಗ್ತಕ್ಕಂಥ ಈ ಜೋಡು ಪದಗಳನ್ನು ನಾವು ಕ್ರಿಯಾಪದ ಜೋಡುಪದ ಅಂತ ಗುರುತಿಸ್ತೀವಿ. ಈ ಥರದ ಅನೇಕ ಉದಾಹರಣೆಗಳನ್ನು ನಾವು ಗಮನಿಸೋದಕ್ಕೆ ಸಾಧ್ಯವಿದೆ. ನಿಮ್ಮ ಪಠ್ಯಪುಸ್ತಕದಲ್ಲಿರುವ ಉದಾಹರಣೆಗಳನ್ನು ನೀವು ಈ ರೀತಿಯಾಗಿ ವಿಶ್ಲೇಷಣೆಗೆ ಒಳಪಡಿಸಬೇಕಾಗುತ್ತೆ. ನೀವು ನಾಳೆ ನೋಟ್ಸ್ ಬರೀಬೇಕಾದಾಗ ಒಂದು ಮಾತನ್ನು ಹೇಳ್ತಾ, ವಿದ್ಯಾರ್ಥಿಗಳೇ ನಂತರದ ನಿಮ್ಮ ಆನ್ಲೈನ್ ತರಗತಿಯಲ್ಲಿ ಸಮಾಸ ಕುರಿತಾದ ಈ ಚರ್ಚೆಯನ್ನು ಮುಂದುವರಿಸೋಣ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಆನ್ಲೈನ್ ತರಗತಿಗೆ ಪೂರ್ಣ ವಿರಾಮವನ್ನು ಸಲ್ಲಿಸೋಣ. ನಮಸ್ಕಾರ.